ಅವಕಾಶಕ್ಕೆ ಸಾಣೆ ಹಿಡಿಯುತ್ತ ಆಕಾಶಕ್ಕೆ ಏಣಿ ಹಾಕುವ ಮೋಜಿನ ಜೊತೆಯೇ ಪಾಠ ಕಲಿಸುವ ಜಾಲದ ಈ ಪರಿಯೇ ಮಕ್ಕಳ ವಾಣಿ ಮಕ್ಕಳ ವಾಣಿ ನಮ್ಮ ಮಕ್ಕಳ ವಾಣಿ ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಹೆಮ್ಮೆಯ ಪ್ರಸ್ತುತಿ ಮಕ್ಕಳ ವಾಣಿ ನಲಿಯೋಣ ಕಲಿಯೋಣ ಯೂಟ್ಯೂಬ್ ಚಾನೆಲ್ನ ಇವತ್ತಿನ ಸಂಚಿಕೆಗೆ ತಮ್ಮೆಲ್ರಿಗೂ ಸ್ವಾಗತ. ನಾನು ಉಮಾ. ನಾನು ಉದಯ್. ಉಮಾ, ನಮ್ಮ ಹಿಂದಿನ ಸಂಚಿಕೆಗಳನ್ನು ನೋಡಿದ ನಂತರ ಅನೇಕ ನೋಡುಗರು ಬಹಳ ಒಳ್ಳೆಯ ಮೆಚ್ಚುಗೆಯ ಮಾತುಗಳನ್ನು ಬರೆದಿದ್ದಾರೆ ಕಮೆಂಟ್ ಬಾಕ್ಸಲ್ಲಿ. ಅದು ನಮ್ಗೆ ತುಂಬ ಖುಷಿಯಾಯಿತು. ಮೆಚ್ಚುಗೆಗೆ ಬಹಳ ದೊಡ್ಡ ಶಕ್ತಿ ಇದೆ, ಸ್ಫೂರ್ತಿ ಕೊಡುತ್ತೆ ನಮಗೆ. ನಮ್ಮ ಮುಂದಿನ ಪ್ರಯತ್ನದಲ್ಲಿ ಅದರ ಪ್ರಭಾವ ಇದ್ದೇ ಇರ್ತಿದೆ. ನೀವು ಗಮನಿಸಿದ್ದೀರಿ ಅನ್ಸುತ್ತೆ. ನಾನಂತೂ ಪ್ರತಿ ಸಂಚಿಕೆ ಕಮೆಂಟ್ ಬಾಕ್ಸನ್ನ ಓಪನ್ ಮಾಡಿ ನೋಡ್ತಾ ಇರ್ತೀನಿ, ಯಾರೆಲ್ಲ ಏನೆಲ್ಲ ಕಮೆಂಟ್ ಮಾಡಿದ್ದಾರೆ ಅಂತ ನೋಡ್ತಾ ಇರ್ತೀನಿ. ಖುಷಿ ಅನ್ಸುತ್ತೆ ಅದನ್ನೆಲ್ಲ ನೋಡಿದಾಗ. ಇಲ್ಲ, ನೀವು ನಿಮ್ಮ ಹೆಸರು ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ಹುಡುಕ್ತಾ ಇರ್ತೀರಿ. ಬರೀ ನನ್ನ ಹೆಸರಲ್ಲ, ಗುರುದತ್ ಸರ್ ಹೆಸರನ್ನು ಕೂಡ ಮೆನ್ಷನ್ ಮಾಡಿದ್ರು ಸರ್. ಅವರು ಅವ್ರ ಹೆಸರನ್ನು ನಾನು ಕೂಡ ಮೆನ್ಷನ್ ಮಾಡ್ತೇನೆ. ಯಾಕಂತ ಹೇಳಿದ್ರೆ ಅವರು ಅಷ್ಟು ಚಂದದ ಕತೆ ಹೇಳ್ತಾರೆ, ಅವರ ಧ್ವನಿ ಏರಿಳಿತ ಇದೆಯಲ್ಲ ಕತೆ ಹೇಳುವಾಗಂದು ಬಹಳ ಸೊಗಸಾಗಿದೆ. ಬಹಳ ಕೇಳುಗರು, ಬಹಳ ನೋಡುಗರು ಅವರ ಬಗ್ಗೆ ತುಂಬ ಒಳ್ಳೆಯ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ. ಗುರುದತ್ ಸರ್ ಅವರ ಧ್ವನಿಗೆ ಇರುವ ಶಕ್ತಿಯ ಜೊತೆಗೆ ಕತೆಗೂ ಕೂಡ ಅಂಥದ್ದೊಂದು ಶಕ್ತಿ ಇದೆ. ಕತೆಯ ಸಾಧ್ಯತೆಗಳ ಬಗ್ಗೆಯೇ ಪಂಚತಂತ್ರದೊಂದು ಕತೆ ಇದೆ. ನೀವಿವತ್ತು ಕತೆ ಕತೆ ಅಂತ ಇಷ್ಟೊಂದು ಪೀಠಕ್ಕೆ ಹಾಕ್ತಿದ್ದೀರಾ, ಅದೇನು ಕತೆ ಅಂತ ಹೇಳ್ಬಿಡಿ ಸರ್, ತಡಿಯೋಕ್ಕಾಗ್ತಾ ಇಲ್ಲ. ಸರಿ, ಹಾಗಾದರೆ ಒಂದೂರಲ್ಲಿ ಒಬ್ಬಳು ಅಜ್ಜಿ ಇದ್ಲು. ಒಬ್ಬಳೇ ಅಜ್ಜಿಯಾ? ಏ, ಅಜ್ಜಿ ತುಂಬ ಜನ ಇರ್ತಾಳೆ, ಆದರೆ ಒಬ್ಬಳು ಅಜ್ಜಿ ತುಂಬ ಚೆನ್ನಾಗಿ ಕತೆ ಹೇಳ್ತಿದ್ಲು. ಅಜ್ಜಿ ಕತೆ ಕೇಳೋಕಂತಾನೆ ತುಂಬ ದೂರದ ಊರುಗಳಿಂದ ಜನ ಬರ್ತಿದ್ರು. ಹಾಗೆ ದೂರದ ಊರಿನಿಂದ ಧನದತ್ತ ಎಂಬ ಒಬ್ಬ ಯುವಕ ಕಾಡು ಮೇಡುಗಳನ್ನು ದಾಟಿ ಅಜ್ಜಿ ಕತೆ ಕೇಳೋಕಂತಾನೆ ಬರ್ತಾ ಇರ್ತಾನೆ. ಒಂದು ದಟ್ಟಾರಣ್ಯದಲ್ಲಿ ಬಂದಾಗ ಅವನಿಗೆ ಒಬ್ಬ ಬ್ರಹ್ಮರಕ್ಕಸ ಎದುರಾಗ್ತಾನೆ. ಬ್ರಹ್ಮರಕ್ಕಸ? ಆಗ ಅವನು ಹೇಳಿರ್ತಾನೆ, ಎಲ್ಲವೋ ಮಾನವ ನಿಲ್ಲು, ನಿನ್ನನ್ನೀಗಲೇ ತಿಂದು ಮುಗಿಸುತ್ತೇನೆ. ಎಕ್ಸಾಕ್ಟ್ಲಿ ಹಾಗೆ ಹೇಳ್ತಾನೆ. ಆದ್ರೆ ಈ ಧನದತ್ತ ಹೇಳ್ತಾನೆ, ಅಯ್ಯ ನನ್ನ ಜೀವನದ ಪರಮ ಗುರಿ ಅಂದ್ರೆ ಆ ಅಜ್ಜಿಯ ಕತೆ ಕೇಳೋದು. ನಾನು ಅಜ್ಜಿಯಿಂದ ಕತೆ ಕೇಳಿ ವಾಪಸ್ ಬರ್ತೇನೆ, ಆಗಬೇಕಾದ್ರೆ ನೀನು ತಿನ್ನುವಿಯಂತೆ ಅಂತ ಹೇಳ್ತಾನೆ. ಆಗ ಬ್ರಹ್ಮರಕ್ಕಸ, ಹೌದೇ, ಕೊಟ್ಟ ಮಾತಿಗೆ ತಪ್ಪಬಾರದು, ಸರಿ ಹೊರಡು, ಬೇಗ ಬಾ, ನಾನಿಲ್ಲೇ ಕಾಯುತ್ತಿರುತ್ತೇನೆ. ಅವನು ಒಳ್ಳೆ ಬ್ರಹ್ಮರಕ್ಕಸ್ನಿರ್ಬೇಕು. ಹಾಗೆ ಹೇಳ್ತಾನೆ. ಇವನು ಅಲ್ಲಿಂದ ಅಜ್ಜಿ ಹತ್ರ ಕತೆ ಕೇಳೋಕಂತ ಹೋಗ್ತಾನೆ. ಅಜ್ಜಿ ಒಂದು ಕತೆಯನ್ನ ಪೂರ್ತಿಯಾಗಿ ಹೇಳ್ತಾಳೆ. ಆ ಕತೆಯ ಒಟ್ಟು ಸಾರ ಏನಂದ್ರೆ, ಒಮ್ಮೆ ಭೇಟಿಯಾದವರು ಇನ್ನೊಮ್ಮೆ ಭೇಟಿಯಾದ್ರೆ ಅವರಿಬ್ಬರು ನೆಂಟರು ಅಂತ. ಒಮ್ಮೆ ಭೇಟಿಯಾದವರು ಮತ್ತೊಮ್ಮೆ ಭೇಟಿಯಾದರೆ ಅವರಿಬ್ಬರು ನೆಂಟರು. ಹಾಗೆ ಆ ಕತೆಯನ್ನು ಕೇಳ್ಕೊಂಡು ಅಜ್ಜಿಗೆ ಕಾಸು ಕೊಟ್ಟು ಧನದತ್ತ ವಾಪಸ್ ಬರ್ತಾನೆ. ವಾಪಸ್ ಬಂದು ಅದೇ ರಸ್ತೆಯಲ್ಲಿ ಅದೇ ಜಾಗಕ್ಕೆ ಬಂದಾಗ ಅದೇ ಬ್ರಹ್ಮರಕ್ಕಸ ಮತ್ತೆ ಎದುರಾಗ್ತಾನೆ. ಅವನು ಕಾದ್ಕೊಂಡು ಕೂತಿರ್ತಾನಲ್ಲ. ಹೌದೌದು, ಖಂಡಿತ. ಆಗ ಬ್ರಹ್ಮರಕ್ಕಸ ಹೇಳ್ತಾನೆ, ಎಲ್ಲವೋ ಮಾನವ ನನಗೆ ತುಂಬಾ ಹಸಿವಾಗುತ್ತಿದೆ, ನಿನ್ನನ್ನೀಗಲೇ ತಿಂದು ಮುಗಿಸುತ್ತೇನೆ. ಹಾಗೆ ಹೇಳ್ತಿದ್ನೋ ಏನೋ, ಆದ್ರೆ ಇವನ ಪರಮ ಗುರಿಯಾದ ಕತೆಯ ಕುತೂಹಲ ಅವನಿಗೆ ಉಂಟಾಗ್ಬಿಟ್ಟಿದೆ. ಖಂಡಿತ. ಆದ್ರಿಂದ ಒಂದ್ಸರಿ ಕತೆ ಕೇಳ್ಬಿಡೋಣ, ಆ ನಂತರ ತಿಂದ್ರಾಯ್ತು ಅಂದ್ಕೊಂಡು ಹೇಳು ನಿನ್ನ ಕತೆಯ ಅಂತಾನೆ. ಇವನು ಕತೆ ಹೇಳ್ತಾನೆ. ಪೂರ್ತಿ ಕತೆ ಕೇಳಿದ ನಂತರ ಆ ಬ್ರಹ್ಮರಕ್ಕಸನಿಗೂ ಕತೆಯ ಸಾರ ಗೊತ್ತಾಗ್ಬಿಡ್ತಿದೆ. ಓ ಸಾರ, ಒಮ್ಮೆ ಭೇಟಿಯಾದವರು ಮತ್ತೊಮ್ಮೆ ಭೇಟಿಯಾದರೆ ಅವರಿಬ್ಬರು ನೆಂಟರು. ಸರಿ, ಹಾಗಾದ್ರೆ ಬ್ರಹ್ಮರಕ್ಕಸ ಮತ್ತು ಧನದತ್ತ ಇಬ್ರು ನೆಂಟರಾಗ್ಬಿಡ್ತಾರೆ, ಯಾಕಂದ್ರೆ ಎರಡನೇ ಬಾರಿ ಭೇಟಿಯಾಗಿದಾರಲ್ಲ. ಖಂಡಿತ. ಆದ್ರಿಂದ ನೆಂಟರನ್ನ ಯಾರಾದ್ರೂ ತಿಂತಾರ? ಖಂಡಿತ ಇಲ್ಲ. ಹೋಗು ಹೋಗು, ನೀ ನನ್ನ ನೆಂಟ, ಬದುಕೋ ಅಂತ ಹೇಳಿ ಬಿಟ್ಟು ಬಿಡ್ತಾನೆ. ಬಚಾವ ಆಗ್ಬಿಟ್ಟ. ಇದು ಕತೆಗಿರುವ ಸಾಧ್ಯತೆಯನ್ನು ಹೇಳ್ತಿದೆ. ಕತೆ ಮನುಷ್ಯ ಮನುಷ್ಯರ ನಡುವೆ ಮಾತ್ರ ಅಲ್ಲ, ಸಕಲ ಜೀವಾತ್ಮಗಳ ನಡುವೆ ಸಂಬಂಧ ಏರ್ಪಡಿಸುವಂತಹ ಅದ್ಭುತವಾದ ಶಕ್ತಿ ಇರುವಂತಹ ಒಂದು ದೊಡ್ಡ ತಂತ್ರ. ಮನುಷ್ಯ ಕಲ್ಪಿಸಿದ ದೊಡ್ಡ ತಂತ್ರ ಇದು. ಅಂಥದ್ದ ಕತೆಯನ್ನ ಇಲ್ಲಿ ದಿನವೂ ನಾವು ಹೇಳ್ತಾ ಇದ್ದೀವಿ. ಹೌದು,
ನಾವಿಷ್ಟೆಲ್ಲ ಕಥೆ ಬಗ್ಗೆ ವಿವರವಾಗಿ ಹೇಳಿದೀವಿ ಅಂತಂದ್ರೆ ಇವತ್ತು ನಮ್ಮ ಮಕ್ಕಳಿಗೆ ಒಂದು ಕಥೆ ತೋರಿಸಿಲ್ಲ ಅಂತಂದ್ರೆ ಹೇಗೆ? ಹೌದು, ಅಭಿನಯದ ಮೂಲಕ ಮನೆ ಮಾತಾಗಿರುವ ಖ್ಯಾತ ರಂಗಕರ್ಮಿ ಉಪೇಂದ್ರ ಹಾಗೂ ಸಂಧ್ಯಾರವರು ಒಂದು ಪುಟ್ಟ ಕಥೆಗೆ ದಿಟ್ಟ ಅಭಿನಯವನ್ನ ಮಾಡಿದ್ದಾರೆ. ಬನ್ನಿ ಆ ಕಥೆನ ಕಣ್ಣಾರೆ ನೋಡ್ಕೊಂಡು ಬರೋಣ. ನಾನು ಯಾರು? ಕತ್ತೆ ಅಲ್ಲ. ನನ್ನ ಹೆಸರು ಚಿಂತ. ಟಕ್ಕನರಿ ಅಂತಾರಲ್ಲ, ಅದೇ ನಾನು. ಅವನಿಗೆ ನರಿ ಬುದ್ಧಿ ಅಂತಾರಲ್ಲ, ಅದರ ಒಡೆಯ ನಾನು. ಆಹಾ, ಎಷ್ಟು ಚೆನ್ನಾಗಿದೆ! ಆಹಾ, ಹಾ, ಆಹಾ, ತಿಳಿಯಾಗಿದೆ ನೀರು. ಆಹಾ, ತಂಪಾದ ಗಾಳಿ. ಏ ಮಿಂಕು, ಬಾರೆ ಬೇಗ. ಅಯ್ಯೋ ಮೀ ತಿಂಕಿ, ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ನೋಡ್ತಾ ತಡ ಮಾಡ್ತೀಯಲ್ಲೇ, ಬಾ. ಯಾರು ಆ ಚಿನ್ನಿನ? ಅವಳು ವಯಸ್ಸಾಯ್ತಲ್ವಾ, ನಿಧಾನಕ್ಕೆ ಬರ್ತಾಳೆ. ನೀವೆಲ್ಲ ಬೇಗ ಬೇಗ ಬಂದು ಆಟ ಆಡೋಣ ಕಣ್ರೆ. ಇವತ್ತಿನ ಬೇಟೆ ಆಡ್ಬೇಕಲ್ಲ, ಇವತ್ತಿನ ಬೇಟೆಯನ್ನು ನನ್ನ ದಿನಚರಿಯಲ್ಲಿ ಮರೆಯಲಾಗದ ನೆನಪುಗಳು ಅಂತ ಬರೀಬೇಕಲ್ಲ, ಬರೀಬೇಕಲ್ಲ. ಪೂರ್ವದ ಕಡೆ ಹೋಗಲೇ, ಬರೀ ರಸ್ತೆನೇ ಇದೆ, ಏನು ಪ್ರಯೋಜನ? ಪಶ್ಚಿಮದ ಕಡೆಗೆ ಹೋಗಲೇ. ಆಹಾ, ರಕರಕವಾದ ಹಣ್ಣುಗಳು, ರಕರಕವಾದ ತರಕಾರಿಗಳು, ಅದರಿಂದ ನನಗೆ ಏನು ಪ್ರಯೋಜನ? ಉತ್ತರದ ಕಡೆ, ಅಯ್ಯಯ್ಯೋ ನಾನು ಹೋಗುವುದಿಲ್ಲ, ನಮ್ಮ ಹಿರಿಯರು ಹೇಳಿದ್ದಾರೆ ಉತ್ತರದ ಕಡೆ ಹೋಗಬೇಡ, ಹೆದರಿಕೆ ಆಗತ್ತೆ ಅಂತಾರೆ. ದಕ್ಷಿಣದ ಕಡೆ, ಆಹಾ ಎಷ್ಟು ಬಾತುಕೋಳಿಗಳು, ನನ್ನ ಹಸುವನ್ನು ನೀಗಿಸಿಕೊಂಡು ಒಂದನ್ನು ಕಚ್ಚಿಕೊಂಡು ಮನೆಗೆ ಹೋಗುತ್ತೇನೆ. ಊ ಎಲ್ಲ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ. ಆಹಾ, ಆ ಹಾ, ಅದ್ಯಾರದು? ನೋಡಿ, ಅದರ ಕಣ್ಣ ನೋಡು, ಭಯ ಆಗತ್ತೆ. ಹೊಲ್ಲು ಎಷ್ಟು ಚೂಪಾಗಿದೆ ಅಪ್ಪ, ಅದರ ಉಗುರು. ಅದಕ್ಕೆ ಹೋಗ್ತಾ ಇದ್ದ, ಏನ್ ಮಾಡೋದು, ಏನ್ ಮಾಡೋದು? ಕ್ವಾಕ್ ವಾಕ್ ಕ್ವಾಕ್ ವಾಕ್ ಕ್ವಾಕ್ ವಾಕ್. ಒಂದು ಉಪಾಯ ಮಾಡ್ತೀನಿ,
ಕಲಿಬೇಕು. ಜಾಗ್ರತೆ ಜಾಗ್ರತೆ. ಓ ನರಿರಾಯ, ನೀನು ಇಲ್ಲಿಗೆ ನಮ್ಮನ್ನ ತಿನ್ಲಿಕ್ಕೆ ಅಂತಾನೆ ಬಂದಿದೀಯ ಅಲ್ವಾ? ನಮ್ಮದೇನು ಅಭ್ಯಂತರ ಇಲ್ಲ, ಆದರೆ 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 ಏನು ಆದರೆ? ಆದರೆ ನಮಗೆ ಪ್ರಾರ್ಥನೆ ಮಾಡಬೇಕಲ್ಲ. ಪ್ರಾರ್ಥನೆ ಮಾಡ್ಬೇಕಂತೆ. ಮಾಡ್ಲಿ ಮಾಡ್ಲಿ, ನಮ್ಮ ಬೇಟೆ ಚೆನ್ನಾಗತ್ತೆ. ಅಪಾಯ ಬಂದಾಗ ಉಪಾಯದಿಂದ ಪಾರಾಗಬೇಕು ಅಂತ ನನ್ನ ಅಜ್ಜ ಹೇಳಿದ್ದ. ನಿಮ್ಮ ಅಜ್ಜನು ಅದನ್ನೇ ಹೇಳಿದ್ದನ? ಮಕ್ಕಳೇ ಕೇಳಿದಿರಲ್ಲ, ಅಪಾಯ ಬಂದಾಗ ಉಪಾಯದಿಂದ ಪಾರಾಗಬೇಕು. ನೋಡಿದ್ರಲ್ಲ ಉಪೇಂದ್ರ ಸರ್ ಮತ್ತು ಸಂಧ್ಯಾ ಮೇಡಮ್ ಬಹಳ ಚಂದದ ಕತೆಗೆ ಚಂದದ ಅಭಿನಯ ಮಾಡಿದ್ದಾರೆ. ಪ್ರತಿ ಸಾರಿಯೂ ಕೂಡ ಅವರು ಒಂದು ಹೊಸ ಕಥೆಯ ಜೊತೆಗೆ ಹೊಸ ತಂತ್ರದ ಜೊತೆಗೆ ನಮಗೊಂದು ಕತೆ ಹೇಳ್ಕೊಡ್ತಾರೆ. ಒಮ್ಮೆ ಮಾಸ್ಕ್ ಹಾಕ್ಕೊಳ್ತಾರೆ ಮುಖವಾಡ, ಇನ್ನೊಮ್ಮೆ ಪಪೆಟ್ ಬಳಸ್ತಾರೆ. ಹೀಗೆ ಪ್ರತಿ ಬಾರಿ ಬೇರೆ ಬೇರೆ ತಂತ್ರಗಳನ್ನು ಬಳಸ್ತಾ ಪಾತ್ರಾಭಿನಯ ಮಾಡೋದು ಹೇಗೆ, ಕತೆ ಹೇಳೋದು ಹೇಗೆ, ಅಭಿನಯದ ಹೊಸ ಹೊಸ ಗುಟ್ಟುಗಳನ್ನು ಹೇಳ್ಕೊಡ್ತಾರೆ. ಇವತ್ತು ಉಪೇಂದ್ರ ಸರ್ ಕೆಲವು ಗುಟ್ಟುಗಳನ್ನು ಹೇಳ್ಕೊಟ್ಟಿದ್ದಾರೆ, ನೋಡಿಕೊಂಡು ಬಂದುಬಿಡೋಣ. ಮಕ್ಕಳೇ, ನರಿ ಮತ್ತು ಬಾತುಕೋಳಿ ಆ ಕಥೆಯನ್ನು ನೋಡಿದಿರಲ್ವಾ? ನಿಮಗೆ ಇಷ್ಟ ಆಗಿದೆ ಅಂತ ನಾವು ಅಂದ್ಕೊಳ್ತೀವಿ. ಹೌದಾ? ಇಷ್ಟ ಆಗಿದೆ ಅಲ್ವಾ? ನಾನು ನಿಮಗೆ ಮೂರು ವಿಷಯವನ್ನು ಹೇಳಬೇಕು ಅಂತ ಬಂದಿದ್ದೀನಿ. ನಾವು ಮಾಡಿದ್ದನ್ನು ನೋಡೋದು ಮಾತ್ರ ಅಲ್ಲ, ನೀವು ಈ ಥರ ಮನೆಯಲ್ಲಿ ಮಾಡಬೇಕು, ಅದನ್ನು ನಿಮ್ಮ ಅಮ್ಮ ಅಪ್ಪ ಅಣ್ಣ ಅಕ್ಕ ತಂಗಿ ಎಲ್ಲರೂ ನೋಡಬೇಕು, ಆಹಾ ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಂತ ನಿಮಗೆ ಎಲ್ಲರೂ ಹೇಳಬೇಕು. ಹೌದಾ ಅಲ್ವಾ? ಅದಕ್ಕಾಗಿ ನಾನು ಮೂರು ವಿಷಯವನ್ನು ಹೇಳ್ತೇನೆ, ಅದನ್ನು ಕೇಳಿಸಿಕೊಂಡು ನೀವು ಈ ಥರ ಹಲವಾರು ಕಥೆಗಳನ್ನು ಮಾಡಬೇಕು. ಮಾಡ್ತಿರಲ್ವಾ? ರೈಟ್. ಮೊದಲನೆಯದಾಗಿ ಸ್ಕಿಟ್ ಮಾಡ್ತಾರೆ, ಮೋನೋ ಆ್ಯಕ್ಟ್ ಮಾಡ್ತಾರೆ ಅಂತೆಲ್ಲ ನೀವು ಹೇಳಿದ್ದನ್ನು ಕೇಳಿದ್ದೀರಿ ಮತ್ತು ನೋಡಿದ್ದೀರಿ ಅಲ್ವಾ? ಆ ಥರ ಅಲ್ಲ. ಮಾಸ್ಕ್ ಹಾಕ್ಕೊಂಡು ಮಾಡೋದಾಗಿದ್ದರೆ ನಾವು ನಮ್ಮ ಮಾತನ್ನು ಕತ್ತಿನಿಂದ ಮಾಡಬೇಕು. ನೀವೆಲ್ಲರೂ ಯಾಕೆ ಬಂದಿದ್ದೀರಿ? ಓ ಆಹಾ ಹೌದಾ,
ಕತ್ತಿನಿಂದ ಮಾತಾಡಬೇಕು. ಆವಾಗ ಏನಾಗುತ್ತೆ, ನಿಮ್ಮ ಮುಖವಾಡ ಅದಕ್ಕೆ ತಕ್ಕಂತೆ ಚಲಿಸಿ ಒಂದು ಅರ್ಥವನ್ನು ಕೊಡ್ತದೆ. ಇದು ಮೊದಲನೆಯದಾಗಿ. ಎರಡನೆಯದಾಗಿ, ಮಾತು ಅನ್ನುವುದು ಬಾಯಿಂದ ಬರುವುದಲ್ಲ, ದೇಹದಿಂದ ಬರುವುದು. ನಾನು ನಿಮ್ಮನ್ನು ತಿಂದು ಬಿಡುತ್ತೇನೆ, ನಾನು ನಿಮ್ಮನ್ನು ತಿಂದು ಬಿಡುತ್ತೇನೆ, ಏನನ್ಸುತ್ತೆ? ಆದರೆ ನಾನು ನಿಮ್ಮನ್ನು ತಿಂದು ಬಿಡುತ್ತೇನೆ ಅಂದರೆ ದೇಹದಿಂದ ಮಾಡಿದರೆ ಅಯ್ಯೋಯ್ಯೋ ನರಿ ನಮ್ಮನ್ನು ತಿಂದು ಬಿಡ್ತದೆಯಲ್ಲಪ್ಪ ಅಂತ ಅನ್ಸುತ್ತೆ. ಇದು ಎರಡನೇದು. ಮೂರನೆಯದು, ನಾವು ಚಲಿಸುವಾಗ ಮ್ಯೂಸಿಕ್ ಅಂತ ಒಂದು ಶಬ್ದವನ್ನು ಕೊಡಬೇಕು. ನೋಡ್ರಿ, ಟಕ್ 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 ಅಂದರೆ ಚೆನ್ನಾಗಿರ್ತದೆ. ಇಲ್ಲದಿದ್ದರೆ, ಮ್ಯೂಸಿಕ್ ಇಲ್ಲದೇ ಇದ್ದರೆ ಅವನಿಗೇನೋ ಕಾಲಲ್ಲಿ ಏಟಾಗಿದೆ, ಅದರಿಂದ ಹೇಳ್ಕೊಂಡು ಹೇಳ್ಕೊಂಡು ನಡೀತಾನೆ ಅಂತ ಅಂದ್ಕೊಂಡ್ಬಿಡ್ತಾರೆ ಅಲ್ವಾ. ಹಾಗೆ ಮಾಡಬಾರ್ದು, ಮ್ಯೂಸಿಕ್ ಕೊಡಬೇಕು. ಆವಾಗ ಯಾರೋ ಒಂದು ಮಹಿಳಾ ಪಾತ್ರ ಬರ್ತದೆ ಅಂದರೆ ಟಿಂಗ್ ಟಿಂಗ್ ಟಿಂಗ್, ಆವಾಗ ಟಿಂಗ್ ಟಿಂಗ್ ಟಕ್ ಟಕ್ ಅನ್ನುವುದು ದೊಡ್ಡ ಕೆಲಸ ಮಾಡ್ತದೆ. ಇವಾಗ ಚಿಕ್ಕದಾಗಿ ಹೇಳ್ತೀನಿ, ಕತ್ತಿನಿಂದ ಮಾತಾಡಬೇಕು, ದೇಹದಿಂದ ಮಾತನ್ನು ತಲುಪಿಸಬೇಕು, ಶಬ್ದಗಳನ್ನು ಬಳಸಬೇಕು. ಮಾಡ್ತೀರಾ? ಬಾಯ್ ಬಾಯ್. ನಾಳೆ ನೀವು ಒಂದು ಕಥೆಯನ್ನು ಮಾಡಿ ನಮಗೆ ಕಳಿಸಿಕೊಡಿ, ನಾವು ಈ ಚಾನಲಲ್ಲಿ ಆಗ್ತೀವಿ. ಬಾಯ್ 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 ಬಾಯ್. ಮಕ್ಕಳವಾಣಿ ನಲಿಯೋಣ ಕಲಿಯೋಣ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಆಗ್ತಾ ಇರುವಂತಹ ಸಂಚಿಕೆಗಳನ್ನು ಗಮನಿಸಿ, ಇಲ್ಲಿ ಸಿಗುವ ಅಭಿನಯ ಸಲಹೆಗಳನ್ನು ಪಾಲಿಸಿ ಒಂದು ಮಗು ಪರೀಕ್ಷಿತ್ ಐತಾಳ್ ಅನ್ನುವಂತಹ 5 ವರ್ಷದ ಪುಟ್ಟ ಬಾಲಕ ಎಷ್ಟು ಅದ್ಭುತವಾಗಿ ಕಥೆಯನ್ನು ಹೇಳಿದ್ದಾರೆ ಗೊತ್ತಾ? ನೀವೇ ನೋಡಿ. ನಾನಿವತ್ತು ಚಂದದ ಸ್ಟೋರಿ ಹೇಳ್ತೀನಿ, ಕೇಳ್ತೀರಾ? ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿತ್ತಂತೆ. ಆ ಕಾಡಲ್ಲಿ ಒಂದು ಸಿಂಹ ಇತ್ತಂತೆ. ಆ ಸಿಂಹ ಒಂದಿನ ಮಧ್ಯಾಹ್ನ ಊಟ ಮುಗಿಸಿ ಚೆನ್ನಾಗಿ ಗೊಡಕೆ ಹೊಡಿತಾ ಇತ್ತು. ಆಮೇಲೆ ಅಲ್ಲೊಂದು ತುಂಟ ಇಲಿ ಇತ್ತು. ಅದಕ್ಕೆ ಸಿಂಹದ ಮೈ ಮೇಲೆ ಎಲ್ಲ ಕುಂಡಾಡ್ಬೇಕು ಅನ್ನಿಸ್ತು. ಹಾಗೆ ಕುಂಡಾಡೋದೆಲ್ಲ ಮುಗಿಸ್ಮೇಲೆ ಅದು ಸಿಂಹಕ್ಕೆ ಎಚ್ಚರ ಆಗೋಯ್ತು. ಎಚ್ಚರಾದ್ಮೇಲೆ ಆ ಇಲಿನ ಗಟ್ಟಿಯಾಗಿ ಇಟ್ಕಂತು. ಆಮೇಲೆ ಆ ಇಲಿ, ಬೇಡ ಮಹಾರಾಜ, ನನ್ನ ಬಿಟ್ಟು ಬಿಡು, ನಾನು ಮುಂದೆನ ಬರ್ತಿದ್ರೆ ನನಗೆ ಸಹಾಯ ಮಾಡ್ತೀನಿ, ನೀನು ನನಗ್ ಸಹಾಯ ಸಹಾಯ ಮಾಡ್ತಾನಂತೆ. ಸಹಾಯ ನೀನು ನೋಡ್ಕೊಂಡಿದ್ಯಾ? ನೀನು ಚಿಕ್ಕವನು, ನಾನು ದೊಡ್ಡವನು, ಇನ್ನೆಲ್ಲಾರು ಕಣ್ಮುಂದೆ ಇದ್ರೆ ನೀನು ನನಗೆ ಆಹಾರ ಆಗ್ತೀಯ. ಹೊರಟೋಗು ಇಲ್ಲಿಂದ, ನಾ ಇವತ್ತು ಕ್ಷಮಿಸಿದೀನಿ, ಹೋಗು, ಮತ್ಯಾವತ್ತು ಬರ್ಬೇಡ. ಆಮೇಲೆ ಇಲಿ ಓಡಿ ಹೋಯ್ತು. ನಾ ಕಾಡಲ್ಲಿ ಓಡಾಡ್ತಿರುವಾಗ ಬೇಟೆಗಾರು ಹಾಕಿದ್ದ ಬಾಲೆಗೆ ಸಿಕ್ಕಿ ಬೀಳ್ತದೆ. ಇಲಿ ಆಹಾರ ಹುಡ್ಕೊಂತ ಹೋಗ್ತದೆ. ಆಮೇಲೆ ಏನೋ ಸದ್ದು ಕೇಳಿಸುತ್ತೆ, ಯಾರದು ಅಂತ ಹತ್ರ ಹೋಗ್ ನೋಡುತ್ತೆ. ಆಗ ಸಿಂಹರಾಜ. ಆಮೇಲೆ ಅದ್ರ ಹತ್ರ ಹೋಗುತ್ತೆ. ನೀನ ಪುಟ್ಟೆ ಇಲಿ ಅಂತ ಸಿಂಹ ಕೇಳುತ್ತೆ. ಆಮೇಲೆ ಅದ ಆ ಇಲಿ ಮರಿ ಅದನ್ ಆ ಬಲೆನ ಎಲ್ಲ ಕಟ್ ಮಾಡಿ ಹಾಕುತ್ತೆ. ಸಿಂಹ ಬಲೆಯಿಂದ ಬಿಡುಗಡೆ ಆಗ್ತದೆ. ಇಲಿ ಮತ್ತೆ ಸಿಂಹ ಒಳ್ಳೆಯ ಗೆಳೆಯಾಗ್ತಾರೆ. ಹೋಗಿ ಬರ್ತೇನೆ, ಎಲ್ಲರಿಗೂ ಬಾಯ್ ಬಾಯ್. ಉಪೇಂದ್ರ ಸರ್ ಎಲ್ಲರಿಗೂ ಕೆಲವು ಅಭಿನಯದ ಗುಟ್ಟುಗಳನ್ನು ಹೇಳಿಕೊಟ್ರೆ ಈ ಹುಡುಗ ಉಪೇಂದ್ರ ಸರಿಗೂ ಕೂಡ ಕೆಲವು ಗುಟ್ಟುಗಳನ್ನು ಹೇಳಿಕೊಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಎಂತಹ ಚತುರವಾದಂಥ ಆ್ಯಕ್ಟಿಂಗು, ಎಂತಹ ಸೊಗಸಾದಂಥ ಮಾತುಗಾರಿಕೆ.
ಇದರಿಂದ ಪ್ರೇರೇಪಿತರಾದಂತಹ ಅನೇಕರು ಖಂಡಿತವಾಗಿಯೂ ನಮಗೆ ಅನೇಕ ವಿಡಿಯೋಗಳನ್ನು ಕಳಿಸ್ಕೊಡ್ತಾರೆ. ಅಂಥ ವಿಡಿಯೋಗಳಿಗಾಗಿ ಕಾಯ್ತಾ ಇದ್ದೇವೆ ನಾವು ಕೂಡ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ, ರಜಾ ಅವಧಿ ಬಂದ ಕೂಡಲೇ ನಮ್ಮ ಕೈಯಲ್ಲಿ ಹೆಚ್ಚು ಹೊತ್ತು ಹಿಡ್ಕೊಳ್ಳೋದು ಮೊಬೈಲ್ ಫೋನ್. ಆ ಮೊಬೈಲ್ ಫೋನನ್ನು ಎಷ್ಟು ಹೊತ್ತು ಅಂತ ಕೈಲಿ ಹಿಡ್ಕೊಳ್ಳೋಕ್ಕಾಗುತ್ತೆ? ಅದಕ್ಕೊಂದು ಸ್ಟ್ಯಾಂಡ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಹಾಂ, ಚಿಂತೆ ಮಾಡಬೇಡಿ, ಅದಕ್ಕೆ ಹೆಚ್ಚು ಹಣ ಖರ್ಚು ಮಾಡಬೇಕಾಗಿಲ್ಲ. ಯಾಕಂದರೆ ಮೊಬೈಲ್ ಸ್ಟ್ಯಾಂಡನ್ನು ಪೇಪರ್ ಬಳಸ್ಕೊಂಡು ಎಷ್ಟು ಸುಲಭವಾಗಿ ತಯಾರಿಸಬಹುದು ಅಂತ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು ಸುರೇಶ ಮರಕಾಲರವರು ತಿಳಿಸ್ಕೊಡ್ತಾರೆ. ಬನ್ನಿ, ಇವಾಗ ಎಲ್ಲರೂ ಮೊಬೈಲ್ ಸ್ಟ್ಯಾಂಡ್ ಮಾಡೋದು ಕಲಿಯೋಣ.
ಮೊಬೈಲ್ ಸ್ಟ್ಯಾಂಡ್ ಚೆನ್ನಾಗಿತ್ತು. ಸುರೇಶ್ ಮರಕಾಲ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ಸ್. ಅವರು ಬಹಳ ಕ್ರಿಯೇಟಿವ್ ವ್ಯಕ್ತಿ, ಕಥೆಗಾರ ಕೂಡ ಅವರು. ಈಗ ನಾವು ಕಾರ್ಯಕ್ರಮದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗೋಣ. ಆ ಹೋಗೋಕ್ಕೆ ಮುಂಚೆ ಒಂದು ಚಿಕ್ಕ ಸಂಗತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ನಾವು ಆಗಾಗ ಮಕ್ಕಳ ವಿಡಿಯೋಗಳನ್ನು, ತಮ್ಮ ವಿಡಿಯೋಗಳನ್ನು ಕಳಿಸ್ಕೊಡಿ ಅಂತ ಹೇಳ್ತಾ ಇರ್ತೇವೆ. ಮಕ್ಕಳು ಅವರದೇ ಆದಂತಹ ಒಂದು ಜಗತ್ತಿನಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅದರ ಅಂಚುಗಳನ್ನು ಕತ್ತರಿಸಿ ನಾವು ಮಧ್ಯಪ್ರವೇಶ ಮಾಡಿದ್ರೆ ಅವರ ಖಾಸಗಿತನಕ್ಕೆ ಭಂಗವಾಗುತ್ತೆ. ಸಹಜವಾದ ವಾತಾವರಣದಲ್ಲಿ ಮಗುವಿನ ಪ್ರತಿಭೆ ಅರಳುತ್ತಿದೆ. ಇವತ್ತಿನ ಸಂಚಿಕೆಯಲ್ಲಿ ಒಂದು ಪದಬಂಧವನ್ನು ಪರಿಚಯಿಸಲಾಗ್ತಿದೆ. ಈ ಪದಬಂಧದ ಉತ್ತರವನ್ನು ಹೇಳಲಿಕ್ಕೆ ನಿಮಗೆ ಒಂದು ನಿಮಿಷದ ಸಮಯ ಇದೆ. ಈ ಒಂದು ನಿಮಿಷದ ಒಳಗಾಗಿ ನೀವು ಉತ್ತರವನ್ನು ಯೋಚಿಸಿ, ನಿಮ್ಮ ಉತ್ತರ ಸರಿಯಾಗಿದ್ದಲ್ಲಿ ನಿಮಗೆ ಖಂಡಿತವಾಗಿಯೂ ಖುಷಿ ನೀಡುತ್ತಿದೆ. ನಿಮಗೆ ಖುಷಿ ನೀಡಿದಲ್ಲಿ ದಯವಿಟ್ಟು ಬರೆದು ತಿಳಿಸಿ. ನಿಮಗೆ ಇಷ್ಟವಾದರೆ ಮುಂದಿನ ಬಾರಿ ಕೂಡ ಪದಬಂಧ ಇರ್ತಿದೆ. ಆತ್ಮೀಯ ವೀಕ್ಷಕರೇ, ಪರದೆಯ ಮೇಲೆ ಪದಬಂಧ ಕಾಣಿಸುತ್ತಿದೆ. ಮೇಲಿನಿಂದ ಕೆಳಕ್ಕೆ ಹಾಗೂ ಎಡದಿಂದ ಬಲಕ್ಕೆ ಉತ್ತರಗಳನ್ನು ಕಂಡುಹಿಡಿಯಲು ಸುಳಿವು ಪದಗುಚ್ಛಗಳು ಕಾಣಿಸುತ್ತಿವೆ. ಅವುಗಳನ್ನು ಸರಿಯಾಗಿ ಓದಿಕೊಳ್ಳಿ. ತದನಂತರ ಚೌಕದಲ್ಲಿ ಉತ್ತರಗಳನ್ನು ತುಂಬಿ. ಒಂದು ನಿಮಿಷದ ನಂತರ ಸರಿಯಾದ ಉತ್ತರಗಳು ಬಿತ್ತರಗೊಳ್ಳುತ್ತವೆ. ನಿಮ್ಮ ಉತ್ತರಗಳನ್ನು ಸರಿಯಾದ ಉತ್ತರದೊಂದಿಗೆ ತಾಳೆ ನೋಡಿ. ಇದಕ್ಕೆ ನಿಮಗಿರುವ ಕಾಲಾವಕಾಶ 1 ನಿಮಿಷ, ಅಂದರೆ 60 ಸೆಕೆಂಡ್. ನಾನಂತೂ ಈ ಪದಬಂಧ ಬರೋದನ್ನೇ ಕಾಯ್ತಾ ಇರ್ತೀನಿ. ಬಂದ ತಕ್ಷಣ ಅದನ್ನು ಪೂರ್ಣಗೊಳಿಸೋದು ನನ್ನ ನೆಚ್ಚಿನ ಹವ್ಯಾಸಗಳಲ್ಲಿ ಒಂದು. ಈ ರೀತಿ ಹವ್ಯಾಸ ಇಟ್ಕೊಂಡ್ರೆ ನಮ್ಮ ಬುದ್ಧಿಶಕ್ತಿ ಹೆಚ್ಚೋದಲ್ಲದೆ ಶಬ್ದ ಸಂಪತ್ತು ಕೂಡ ಹೆಚ್ಚುತ್ತೆ. ಹಾಗೆ ಈ ವಿಡಿಯೋನ ನಮಗಾಗಿ ಕಳಿಸ್ಕೊಟ್ಟಿರುವ ಶ್ರೀಮತಿ ಶೋಭಾ ಮೇಡಮ್ರವರು, ಉಪನ್ಯಾಸಕರು ಚಿಕ್ಕಬಳ್ಳಾಪುರ, ಇವರಿಗೆ ನಾವು ಧನ್ಯವಾದ ಸಲ್ಲಿಸಲೇಬೇಕು. ಮುಂದಿನ ಸಂಚಿಕೆಗಳಲ್ಲೂ ಕೂಡ ಪದಬಂಧಗಳಿರ್ತವೆ, ಒಗಟುಗಳಿರ್ತವೆ, ಚತುರವಾದ ಪ್ರಶ್ನೆಗಳು ಕೂಡ ಇರ್ತವೆ. ಅವುಗಳೆಲ್ಲವೂ ಕೂಡ ನಿಮಗೆ ಇಷ್ಟವಾಗ್ತವೆ ಅಂತ ಹೇಳುವ ಭರವಸೆ ನನಗಿದೆ. ಖಂಡಿತವಾಗಿ ನಮ್ಮ ವೀಕ್ಷಕರು ಮಕ್ಕಳವಾಣಿ ನಲಿಯೋಣ ಕಲಿಯೋಣ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತಾರೆ, ಅವರಿಗೆ ನಮ್ಮೆಲ್ಲ ಕಾರ್ಯಕ್ರಮಗಳು ಖಂಡಿತವಾಗಿ ಇಷ್ಟ ಆಗ್ತದೆ. ಅಂತ ಒಂದು ಚತುರ ಪ್ರಶ್ನೆಯನ್ನು ನಾನು ನಿಮಗೆ ಕೇಳಿಬಿಡ್ತೀನಿ ಇವತ್ತು. ಕೇಳಿ. 3 ಜನ ಸ್ನೇಹಿತರು ಇರ್ತಾರೆ, 3 ಜನ ಕಾಫಿ ಕುಡಿಯೋಕ್ಕಂತ ಒಂದು ಕಾಫಿ ಹೌಸಿಗೆ ಹೋಗ್ತಾರೆ. ಹೋಗಿ 3 ಜನ ಕಾಫಿ ಆರ್ಡರ್ ಮಾಡ್ತಾರೆ, 3 ಜನಕ್ಕೆ ಕಾಫಿ ಬರ್ತಿದೆ, 3 ಜನ ಸಕ್ಕರೆನ ಹಾಕೊಂಡು ಚಮಚದಲ್ಲಿ ತಿರುಗಿಸೋಕೆ ಆರಂಭ ಮಾಡ್ತಾರೆ. ಆ ಮೊದಲನೇವನು ಚಮಚವನ್ನ ಕ್ಲಾಕ್ ವೈಸ್ ತಿರುಗಿಸ್ತಾನೆ, 2ನೇವನು ಆಂಟಿ ಕ್ಲಾಕ್ ವೈಸ್ ತಿರುಗಿಸ್ತಾನೆ, 3ನೇವನು ಮಾತ್ರ ಅರ್ಧ ಕ್ಲಾಕ್ ವೈಸು ಅರ್ಧ ಆಂಟಿ ಕ್ಲಾಕ್ ವೈಸು ತಿರುಗಿಸ್ತಿರ್ತಾನೆ. ಯಾಕಿರಬಹುದು? ಯಾಕಿರಬಹುದು ಅಂದರೆ ಈ ಮೊದಲನೇವನು ಮತ್ತು 2ನೇವನು ಇಬ್ಬರದು ಸ್ಟೈಲ್ ತಗೊಂಡು ನಾನು ಹೊಸ ಸ್ಟೈಲ್ ಕ್ರಿಯೇಟ್ ಮಾಡೋಣ ಅಂತ ಮಾಡಿರ್ತಾನೆ. ನೀವು ತುಂಬ ಯೋಚನೆ ಮಾಡಿಬಿಟ್ರಿ. ಅವರೆಲ್ಲರೂ ಚಮಚ ತಿರುಗಿಸಿರೋದು ಸಕ್ಕರೆ ಕರಗಿಸ್ಲಿಕ್ಕಷ್ಟೇ. ಅಯ್ಯೋ, ನಾನು ಎಲ್ಲೋ ಹೊರಟೋದೆ. ಇವತ್ತಿನ ಸಂಚಿಕೆ ಮುಗಿಸೋ ಹೊತ್ತಾಯ್ತು. ಇವತ್ತಿನ ಸಂಚಿಕೆ ತಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀವಿ. ನಿಮ್ಮ ಸಲಹೆ, ಸೂಚನೆ, ಅನಿಸಿಕೆ, ಅಭಿಪ್ರಾಯಗಳು ಹಾಗೂ ವಿಡಿಯೋಗಳು ಇದ್ದರೆ ನಮಗೆ ಕಳಿಸ್ಕೊಡಿ. ನಮ್ಮ ಇಮೇಲ್ ವಿಳಾಸ makkalavani@gmail.com ಹಾಗೂ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಸಂಖ್ಯೆ 9449432614. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀವಿ. 10 ಹಲವಾರು ಮನರಂಜನೆಯನ್ನ ಹೊತ್ತು ತರ್ತೀವಿ. ಎಲ್ರಿಗೂ ನಮಸ್ಕಾರ. ಅವಕಾಶಕ್ಕೆ ಸಾಣೆ ಹಿಡಿಯುತ್ತ ಆಕಾಶಕ್ಕೆ ಏಣಿ ಹಾಕುವ, ಮೋಜಿನ ಜೊತೆಗೆ ಪಾಠ ಕಲಿಸುವ ಜಾಲದ ಈ ಪರಿಯೇ ಮಕ್ಕಳ ವಾಣಿ. ಮಕ್ಕಳ ವಾಣಿ, ನಮ್ಮ ಮಕ್ಕಳ ವಾಣಿ.